ಇನ್ನೂ ಇದೆ ಬಿತ್ತನೆ ಬೀಜ, ಇನ್ನೂ ಇದೆ ನೆಲಗಡಲೆ, ಹಿಂಗಾ ಉಂದಿ ಅಂತ ಚಪ್ತಾ ರಾಗಿ ಬೀಜ, ರಾಗಿ ಇದೆ, ನೆಲಗಡಲೆ ಇದೆ, ಇದು ಫ್ರೀ ಆಗಿ ಕೊಡ್ತಾ ಇದ್ದಾರೆ. ತೊಗರಿ 4 kg ಪ್ರತಿ ರೈತರಿಗೆ ಫ್ರೀ ಆಗಿ ಕೊಡ್ತಾ ಇದ್ದಾರೆ. ಕ್ರಾಪ್ ಮಧ್ಯೆ ಹಾಕೊಳ್ಳೋದಕ್ಕೆ ಇಂಟರ್ ಕ್ರಾಪ್, ಒಂದು ಬೆಳೆ ನಿಮ್ ಕೈ ಕೊಟ್ಟರು ಇನ್ನೊಂದು ಬೆಳೆ ನಿಮ್ ಕೈ ಹಿಡಿಬೇಕು ಅನ್ನುವಂತ ದೂರದೃಷ್ಟಿ ಇದೆ. ಇದ್ರ ಜೊತೆಯಲ್ಲಿ ಆರ್ಗ್ಯಾನಿಕ್ ಮೆನ್ಯೂರ್ ನ ಉಪಯೋಗ ಮಾಡಿ ಅಂತ ಹೇಳ್ತಾ ಇದಾರೆ. ಇನ್ನು ನಮ್ಮಲ್ಲೇ ಆಯಿಲ್ ಸೀಡ್ಸ್ ನ ಬೆಳೆಸ್ತಾ ಇದಾರೆ ಬಂಗಾರ ಪೇಚೆಯಲ್ಲಿ. ಈ ಫೋಟೋ ಕೂಡ ನೋಡಿ, ಇದು ಇದನ್ನ ಇದರಲ್ಲಿ ಕಾಡಂದಿ ಹಾವಳಿ ಇರಲ್ಲ, ಆನೆಗಳ ಹಾವಳಿ ಇರಲ್ಲ, ಕುಸುಬೆ ಅಂತ ಆಯಿಲ್ ಸೀಡ್ಸ್. ಇದು ಇದರೆಲ್ಲ ಅವಶ್ಯಕತೆ, ಬೇಡಿಕೆ ಜಾಸ್ತಿ ಆಗಿದೆ. ಈಗ ಸನ್ಫ್ಲವರ್ ನ ಎಣ್ಣೆಗೋಸ್ಕರನೇ ಬೆಳೆಸ್ತಾ ಇದ್ರು, ಅದು ಏನ್ ಲಾಭ ಸಿಗ್ತಾ ಇತ್ತು ನಿಮ್ಗೆ ಸತ್ಯ ಗೊತ್ತಿದೆ. ಅದೇ ತರ ಇದು ಕುಸುಬೆ ಅನ್ನೋ ಬೆಳೆನ ಇವರು ಹೊಸ ತಳಿಯಾಗಿ ಇವಾಗ ಇಂಟ್ರೊಡ್ಯೂಸ್ ಮಾಡಿದ್ದಾರೆ. ಬಂಗಾರಪೇಟೆಯಲ್ಲೇ ಕೂಡ ವೆಂಕಟ ಸ್ವಾಮಿ ಅಂತ ವೆಂಕಟೇಶಪ್ಪ ಅನ್ನೋರು ಬೂದಿಕೋಟೆಯಲ್ಲಿ ಬೆಳೆದಿದ್ದಾರೆ. ಇದು ಕೂಡ ತುಂಬಾ ಲಾಭ ತಂದ್ಕೊಡುತ್ತೆ. ಇದನ್ನ ಕೂಡ ನೀವು ಪ್ರಯತ್ನ ಮಾಡಿ ಅಂತ. ಇನ್ನೂ ಒಂದು ಇನ್ನೊಂದು ಮೆಡಿಸಿನಲ್ ವ್ಯಾಲ್ಯೂ ಇರುವಂತದ್ದು ಚಿಯಾ ಸೀಡ್ಸ್ ಅಂತ ಅಂದ್ಬಿಟ್ಟು, ಇದು ಆರೋಗ್ಯಕ್ಕೆ ತುಂಬಾ ಅನುಕೂಲ ಇದೆ, ಇದಕ್ಕೆ ಬೇಡಿಕೆ ಇದೆ. ಸೊ ಕೆಲವೊಂದೆಲ್ಲ ಇವಾಗ ಬೇರೆ ದೇಶದ ಮೇಲೆ ಇಂಪೋರ್ಟ್ ಮಾಡ್ಕೊಳ್ಳುವಂತ ಪ್ರಯತ್ನ ಮಾಡ್ತಾ ಇದಾರೆ. ನಮ್ಮ ರೈತರಿಗಿರುವಂತ ಶಕ್ತಿ, ತಿಳುವಳಿಕೆ, ಬುದ್ಧಿ, ಅನುಭವ ನೋಡಿದ್ರೆ ಇಂಥವೆಲ್ಲ ಎಷ್ಟೋ ಬೆಳೆನ ನಾವೇ ಬೆಳಿಬಹುದು ಅಂತ ಅಂದ್ರೆ ಮಾರ್ಕೆಟ್ ಅಲ್ಲಿ ಇದಕ್ಕೆ ತುಂಬಾ ಡಿಮ್ಯಾಂಡ್ ಇದೆ. ಇದಕ್ಕೆ ಮೆಡಿಸಿನಲ್ ವ್ಯಾಲ್ಯೂಸ್ ಇದೆ ಅಂತ ಹೇಳ್ತಾ ಇದಾರೆ. ಇದ್ರ ಬೇಸಾಯ ಮಾಡೋದು ತುಂಬಾ ಸುಲಭ ಇದೆ. ಒಂದು ಕ್ವಿಂಟಾಲ್ 20,000 ಇದೆ ಅಂತ. ಇಂತ ಬೆಳೆ ಹೊಸ ಹೊಸ ಆಲೋಚನೆ ಮಾಡಿ ಇಂಥದ್ದು ಕಮರ್ಷಿಯಲ್ ಕ್ರಾಪ್ಸ್ ಯಾವ್ದು ನಿಮ್ಗೆ ಲಾಭ ತಂದ್ಕೊಡುತ್ತೆ ಅದ್ರ ಬಗ್ಗೆ ಕಾಮ್ ಸಂದರ್ಭದಲ್ಲಿ ಇದನ್ನ ಮಾಡಿದ್ದಾರೆ. ಖುದ್ದಾಗಿ ಸರೇ ಭೇಟಿ ಆಗಿದ್ದಾರೆ. ಇದೆಲ್ಲ ವಿಚಾರ ಓದ್ಕೊಳ್ಳಿ ನೀವು, ನಿಮ್ಗೆ ಅನುಕೂಲ ಆಗುತ್ತೆ. ನನಗೆ ತುಂಬಾ ಖುಷಿ ಆಗುತ್ತೆ ಇವತ್ತಿನ ರೈತರಿಗೆ ಇಂಥ ಹೊಸ ಹೊಸ ವಿಚಾರಗಳ ಬಗ್ಗೆ ತಿಳುವಳಿಕೆ ಬೇಕು. ನಾವು ಕೊಡೋ ಅಂತ ಪ್ರಯತ್ನದಲ್ಲಿ ಸ್ವಲ್ಪ ಎಲ್ಲೋ ಫೇಲ್ಯೂರ್ ಆಗಿದ್ದೀವಿ. ಇನ್ನು ಮುಂದಕ್ಕೆ ಅಂಥದ್ದು ಆಗೋದು ಬೇಡ. ಒಂದು ತಿಂಗಳಿಗೆ ಒಂದು ಸತಿ ಕೃಷಿ ಅಭಿಯಾನ ಮಾಡಿ ಖಂಡಿತವಾಗೂ ನಾನು ಬಂದು ಆ ಜಾಗದಲ್ಲಿ ನಿಮ್ಮ ಕಾರ್ಯಕ್ರಮದಲ್ಲಿ ಸಮಯ ಕೊಡ್ತೀನಿ. ರೈತನ್ನ ಆ ಭಾಗದಲ್ಲಿರುವಂಥ ರೈತನ್ನ ಇನ್ನೂ ನಮ್ಮ ಬಾರ್ಡ್ರಲ್ಲಿ ರಾಜಪೇಟ್ ರೋಡು, ರೀಕೋಟ, ಆಮೇಲೆ ಆ ಕಡೆ ಕೆಂಪಾಪುರ, ಆ ಕಡೆ ಎಲ್ಲ ರೈತರಿಗೂ ಸಹಾಯ ಆಗೋಗೆ ಒಂದು ಸತಿಗೆ 100-200 ರೈತರನ್ನೇ ಸೇರಿಸಿ, ರೈತರನ್ನ ಸೇರಿಸಿ ಅವರಿಗೆ ಮಾಹಿತಿ ಕೊಡುವಂಥ ಪ್ರಯತ್ನ ಮಾಡೋಣ. ಈ ಮುಂಗಾರಲ್ಲಿ ಇಂಥ ಎಲ್ಲ ಕಾರ್ಯಕ್ರಮಗಳು ನೀವು ಒಳ್ಳೆ ರೀತಿ ಉಪಯೋಗ ಮಾಡಿಕೊಂಡು ಹೆಚ್ಚಿನ ಬೆಳೆ ಬೆಳಿಬೇಕು, ಇಳುವರಿ ಸಿಗಬೇಕು, ನಿಮಗೆ ಲಾಭ ಕೂಡ ತಂದುಕೊಡ್ಬೇಕು ಅನ್ನೋಂಥ ಉದ್ದೇಶದಿಂದ ಈ ಕಾರ್ಯಕ್ರಮನ ಮಾಡಿದ್ದೀನಿ. ಪ್ರತಿ ಊರಿಗೂ ಕೂಡ ಹೋಗ್ಬೇಕು, ಪ್ರತಿ ಹಳ್ಳಿ ಹಳ್ಳಿ. ಮುಂದೆ ಮುಂದೆ ನೀವು ಇದ್ರ ಜೊತೆ ಕೃಷಿ ಅಭಿಯಾನದ ಜೊತೆ ಡೆಮಾನ್ಸ್ಟ್ರೇಟ್ ಮಾಡಿ, ಯಾವ್ದು ಇಂಟ್ರೊಡ್ಯೂಸ್ ಮಾಡಿ. ರೈತರಲ್ಲಿ ಹೋದಾಗ ಅವರೇ ಕೇಳ್ತಾರೆ, ಯಾರಾದ್ರೂ ಒಂದ್ ಪಂಚಾಯತಿಯಲ್ಲಿ 2 ಜಾಗದಲ್ಲಿ ನೀವು ತಿಳಿಸಿ ಅಂದಾಗ ಒಂದ್ 2-3 ಜಾಗಕ್ಕೆ ಅವ್ರು ಸೇರಿಸ್ತಾರೆ. ಈಗ ಶ್ರೀನಿವಾಸ ಅಂದ್ರ ಪಂಚಾಯತಿ ಆ ಕಡೆ ಒಂದ್ 5 ಹಳ್ಳಿ 10 ಹಳ್ಳಿ ಸೇರಿಸ್ಕೊಂಡು ಒಂದತ್ರ ಹೆಚ್ಚಿನ ಮಾಹಿತಿ ಕೊಡಿ ಅಂದಾಗ ನೀವಲ್ಲಿ ಅದೇ ತರ ಸ್ವಲ್ಪ ನಿಧಾನವಾಗಿ ಅವ್ರಿಗೂ ಟೈಮ್ ಕೊಟ್ಟು ಡೆಮಾನ್ಸ್ಟ್ರೇಟ್ ಮಾಡಿ ವಿಚಾರಗಳನ್ನ ತಿಳಿಸುವಂತದ್ ಮಾಡಿ. ನಮ್ಮಲ್ಲಿ ಸ್ವಾಭಿಮಾನ ಇದೆ, ಪ್ರತಿ ಸಂದರ್ಭದಲ್ಲಿ ಕೃಷಿನ ಬಹಳ ಏನೇ ವಿಚಾರ ಬಂದ್ರು, ಅವ್ರಿಗೆ ಪ್ರಾಬ್ಲಮ್ಸ್ ಇದ್ರು, ಚಾಲೆಂಜ್ ಆಗಿ ತಗೊಂಡು ಕೃಷಿ ಬೆಳೆಯೋದ್ರಲ್ಲಿ ನಾನು ನೋಡ್ತಾ ಇರ್ತೀನಿ. ಎಷ್ಟೋ ಸತಿ ಟೊಮೊಟೊ ಬೆಳೆದಾಗ ಇವ್ರಿಗೆ ಲಾಭನೇ ಸಿಗಲ್ಲ, ಆದ್ರೂ ಕೃಷಿ ಚಟುವಟಿಕೆಯಲ್ಲಿ ಅವ್ರನ್ನ ತೊಡಗಿಸ್ಕೊಂಡಿರೋರು ತುಂಬಾ ಚಾಲೆಂಜ್ ಆಗಿ ತಗೊಂತಾರೆ, ತಲೆನೇ ಕೆಡಿಸ್ಕೊಳ್ಳಲ್ಲ, ಮತ್ತೆ ಟೊಮೊಟೊ ಹಾಕ್ತಾರೆ, ಮತ್ತೆ ಆಲೂಗಡ್ಡೆ ಹಾಕ್ತಾರೆ. ಅದನ್ನ ನನಗೆ ನೋಡಿದ್ರೆ ಖುಷಿ ಆಗುತ್ತೆ. ಬೇರೆ ಕಡೆ ನಾನು ರೈತರನ್ನ ನೋಡ್ತೀನಿ, ಒಂದು ಬೆಳೆ ಆಗೋದ್ರೆ ಅಷ್ಟೇ ಅವ್ರು ಮತ್ತೆ ಬೆಳೆ ಬೆಳೆಯಲ್ಲ. ನಮ್ಮ ರೈತರಿಗೆ ಇರುವಂತ ಚಾಲೆಂಜ್ ಇಡೀ ದೇಶಕ್ಕೆ ಸ್ಫೂರ್ತಿ ಆಗ್ತಾರೆ ನಮ್ಮ ರೈತರು. ಮಂಡ್ಯ ಮೈಸೂರಲ್ಲಿ ಭತ್ತ ಕಬ್ಬು ಬೆಳೀತಾರೆ, ಬೆಳೆ ಸಿಗ್ಲಿಲ್ಲ ಅಂದ್ರೆ ಬಂದು ವಿಧಾನಸೌಧನೋ ಇನ್ನೊಂದಲ್ಲೋ ಕುತ್ಕೊಂಡು ನಮ್ಗೆ ಪರಿಹಾರ ಸಿಗ್ಲಿಲ್ಲ, ಅದು ಸಿಗ್ಲಿಲ್ಲ ಅಂತಾರೆ. ಯಾವಾಗ್ಲೂ ನೀರು, ಕಾವೇರಿ ನದಿ ಹರಿತಾನೆ ಇರುತ್ತೆ, ಕಾವೇರಿ ಹರಿಯುತ್ತೆ, ಆಮೇಲೆ ಒಂದು 5-6 ನದಿ ಆ ಭಾಗದಲ್ಲಿ ಹರಿತಾನೆ ಇರುತ್ತೆ, ಕಬಿನಿ ನದಿ ಹರಿಯುತ್ತೆ, ಎಲ್ಲ ಜಲಾಶಯಗಳಿರುವಂತ ಜಾಗದಲ್ಲಿ ರೈತರು ತಮ್ಮ